ಒಂದೇ ನಿಮಿಷ, ನಾನು ಕೆ ಸಿ ಕಾರ್ಯಪ್ಪ ಅವರು ಕೂಡ ಜಾಯ್ನ್ ಆದರು ನಮ್ಮ ಜೊತೆಗೆ. ಕಾರ್ಯಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾನು ಅವರನ್ನು ಕೇಳ್ತಾ ಇದ್ದೆ, ಅವರು ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಡ್ರಗ್ಸ್ ವಿಚಾರ ಇರಬಹುದು ಅಥವಾ ನೀವೇ ಆರೋಪ ಮಾಡಿರೋದು, ಅವರಿಗೆ ಮೊದಲು ಮದುವೆ ಆಗಿದ್ದು ನನಗೆ ಗೊತ್ತಿರಲಿಲ್ಲ, ನನ್ನ ಹತ್ರ ಹೈಡ್ ಮಾಡಿದ್ರು ಅಂತ. ಈಗ ಅವ್ರು ಹೇಳ್ತಿದ್ದಾರೆ, ನಾನು ಎಲ್ಲ ಹೇಳಿದ್ದೀನಿ, ನನಗೆ ಡ್ರಗ್ಸ್ ಚಟನೂ ಇಲ್ಲ, ಎಲ್ಲ ಸುಳ್ಳದು, ನಾನು ಬ್ಲಡ್ ಟೆಸ್ಟ್ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ. ಸರ್, ನಾನು ಹೇಳಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವ್ರು ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಇವರು ಏನಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರು. ಸೊ ಪರಸ್ಪರ ಇದು ಮೆಸೇಜ್ ಮಾಡಿ ನಾವು ಕೂಡ ಚೆನ್ನಾಗಿ ಮಾತಾಡಿದ್ವಿ, ಆಮೇಲೆ ಭೇಟಿ ಆಗೋಣ ಅಂತಲೂ ಹೇಳಿ ಭೇಟಿನೂ ಆಗಿದ್ವಿ. ಆ ಸಮಯದಲ್ಲಿ ಇವರು ನನಗೆ ಏನು ಸಮೇತ ಹೇಳಿಲ್ಲ. ಇವರು ಮದುವೆ ಆಗಿ, ಇವರು ಮದುವೆ ಆಗಿ ಡಿವೋರ್ಸ್ ಆಗಿರೋದು, ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿರೋದು ನನಗೆ ಗೊತ್ತಿರಲಿಲ್ಲ. ಮತ್ತೆ ಇವರು ಇನ್ನೊಬ್ಬ ಹುಡುಗ, ಇನ್ನೊಬ್ಬ ಕ್ರಿಕೆಟರ್, ಅವನ ಮೇಲೆ ಆಲ್ರೆಡಿ ಅರೆಸ್ಟ್ಮೆಂಟ್ ಕೇಸ್ ಹಾಕಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ರನ್ನಿಂಗ್ ಇದೆ, ಇವಾಗಲೂ ರನ್ನಿಂಗ್ ಇದೆ ಕೇಸು. ಸೊ ಇದೆಲ್ಲ ನನಗೆ ಹೇಳಿಲ್ಲ ಸರ್, ಇದೆಲ್ಲ ನನಗೆ ಹೇಳಿಲ್ಲ. ನಾವೆಲ್ಲ ರಿಲೇಶನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ಇದೆಲ್ಲ ಗೊತ್ತಾಯ್ತು. ಆಮೇಲೆ ಇವರು ತುಂಬಾ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಸರ್. ತುಂಬಾ ಡ್ರಗ್ಸ್ ಸೇವನೆ ಅಂದ್ರೆ, ನಾನು ಎಷ್ಟೊಂದ್ ಸರಿ ರೆಡ್ ಹ್ಯಾಂಡ್ ಆಗಿ ನೋಡಿದೀನಿ. ನಾವು ತುಂಬಾ ಗಾಂಜಾ ಸೇರ್ತಾರೆ, ಅವ್ರ ಅಪ್ಪ ಅಮ್ಮಂದು ಗೊತ್ತು. ಇವರು ತುಂಬಾ ಅವ್ರ ಮನೇಲಿ ಕೂಡ ಗಾಂಜಾ ತುಂಬಾನೇ ಸೇರ್ತಾರೆ, 24 hours ಗಾಂಜಾ ಸೇರ್ತಾ ಇದ್ರು. ನಾವೆಲ್ಲ ನೋಡಿ ನೋಡಿ, ನಾನು ಹೇಳ್ತಾ ಇದ್ದೆ, ನಾನೊಬ್ಬ ಕ್ರಿಕೆಟರು, ಈ ತರ ಎಲ್ಲ ಮಾಡಿದ್ರೆ ನನ್ನ ಹೆಸರು ಹಾಳಾಗುತ್ತೆ, ಪ್ಲೀಸ್ ನಾವು ನಾನು ಅಗೇನ್ಸ್ಟ್ ಇದ್ದೀನಿ. ಒಂದು ಡ್ರಗ್ಸ್ ಇಂಥದ್ದೆಲ್ಲ ನನಗೆ ಯಾವತ್ತೂ ನಾನು ಸಪೋರ್ಟ್ ಮಾಡಲ್ಲ. ಪ್ಲೀಸ್ ನನಗೆಲ್ಲ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೆ ಇವೆಲ್ಲ ಬಿಟ್ಬಿಡಿ, ನಾನೊಬ್ಬ ಕ್ರಿಕೆಟರ್, ನನ್ನ ಲೈಫೇ ಸ್ಪಾಯ್ಲ್ ಆಗುತ್ತೆ ಅಂದಾಗ, ಇವರು ಡ್ರಗ್ಸ್ ಸೇವನೆ ಮಾಡಿಕೊಂಡು ಹೆಂಗೆ ನೋಡೋ ಈ ನಶೆಯಲ್ಲಿ ನನಗೆ ತುಂಬಾ ಟಾರ್ಚರ್ ಮಾಡೋದು, ತುಂಬಾ ಬ್ಲಾಕ್ ಮೇಲ್ ಮಾಡೋದು, ಟಾರ್ಚರ್ ಮಾಡೋದು, ಇದೇ ಮಾಡ್ಕೊಂಡು ಬರ್ತಾ ಇದ್ರು ಸರ್. ನಾನು ಕ್ರಿಕೆಟ್ ಮೇಲೆ ಯಾವಾಗಲೂ ಎಫೆಕ್ಟ್ ಮಾಡ್ತಾ ಇದ್ರು. ನನ್ನ ಕ್ರಿಕೆಟ್ ಅಲ್ಲಿ ಏನ್ ಮಾಡ್ತಾ ಇದ್ರು, ರಾಜಸ್ಥಾನ್ ರಾಯಲ್ಸ್ ನಾನು ಆಡ್ತಾ ಇರ್ಬೇಕಾದ್ರೂ ಕೂಡ, ಇವಾಗ ಅವರು ಎಷ್ಟೊಂದ್ ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ಬಿಸಿಸಿಐ ನ ಕೆ ಎಸ್ ಎನ್ ಎಲ್ಲ ಟ್ಯಾಗ್ ಮಾಡಿಬಿಟ್ಟು ನನಗೆ ಕಳ್ಸೋದು. ನಾನು ಹಿಂಗ್ ಮಾಡ್ಬಿಡ್ತೀನಿ, ನೀನ್ ನನ್ನ ಜೊತೆ ಮದುವೆ ಆಗಿ ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಿನ್ನ ನಾನು ಫುಲ್ ಕ್ರಿಕೆಟ್ ಕರಿಯರ್ ಹಾಳು ಮಾಡ್ಬಿಡ್ತೀನಿ, ರಾಜಸ್ಥಾನ್ ರಾಯಲ್ಸ್ ಅವರಿಗೆ ನಾನು ಅವ್ರಿಗೆ ಬಿಸಿಸಿಐಗೆ ಮೇಲ್ ಮಾಡ್ತೀನಿ, ಲೆಟರ್ ಬರೀತೀನಿ, ಈಗೆಲ್ಲ ಟ್ಯಾಗ್ ಮಾಡ್ತೀನಿ, ನಿನ್ನ ಕ್ರಿಕೆಟ್ ನೇ ಸರ್ವನಾಶ ಮಾಡ್ತೀನಿ ಅಂತಲ್ಲ, ಅವರು ಫುಲ್ ಕಂಪ್ಲೀಟ್ ಆಗಿ ನನ್ನ ತುಂಬಾನೇ ಟಾರ್ಚರ್ ಮಾಡಿದ್ದಾರೆ ಸರ್. ನಾನು ಎಷ್ಟೊಂದ್ ಸರಿ ಕೇಳ್ಕೊಂಡಿದ್ದೀನಿ, ಪ್ಲೀಸ್ ನನ್ನ ಕ್ರಿಕೆಟ್ಗೆ ಮಾತ್ರ ಒಂದೇ ಇರೋದು, ಅದೊಂದೇ ನನಗೆ ಊಟ ಆಗ್ತಾ ಇರೋದು, ಅದನ್ನೊಂದು ಒಂದು ಸ್ಪಾಯ್ಲ್ ಮಾಡಬೇಡಿ. ಮತ್ತೆ ನಿಮ್ಮ ಎಲ್ಲ ಡ್ರಗ್ಸ್ನ ನಿಮ್ಮೆಲ್ಲ ಏನೇನು ನಿಮ್ಮ ಚಟಗಳಿದೆ ಇದೆಲ್ಲ ಬಿಡಿ, ನಮ್ಮ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಎಷ್ಟೊಂದ್ ಸರಿ ಅವ್ರ ಅಪ್ಪನ ಜೊತೆ ನಾನು ಸಪರೇಟ್ ಆಗಿ ಅವ್ರ ಅಪ್ಪ ಅಮ್ಮನ ಕೂಸ್ಕೊಂಡು ಹೇಳಿದೀನಿ, ನಿಮ್ ಫ್ರೆಂಡ್ಸು ಎಲ್ಲ ಡ್ರಗ್ಸ್ ಮಾಡೋರು ಎಲ್ಲರೂ ಇದಾರೆ ಸರ್. ತುಂಬಾ ಜನ ಈ ಹುಡುಗಿಗೆ, ದಿಶಾ ಅವ್ರಿಗೆ ಬೆಂಗಳೂರಲ್ಲಿ ತುಂಬಾ ಕಾಂಟ್ಯಾಕ್ಟ್ ಇದೆ ಸರ್. ಎಲ್ಲೆಲ್ಲಿಂದ ಇವರು ಡ್ರಗ್ಸ್ ತರಿಸ್ತಾರೆ, ಎಲ್ಲೆಲ್ಲಿಂದ ಏನೇನೆಲ್ಲ ಯಾವ್ಯಾವ ಡ್ರಗ್ಸ್ ಆ ಕೊಕೇನ್ ಅಂತದ್ದು ಎಂಇ MMD ಅದು ನಂಗೆ ಗೊತ್ತಿಲ್ಲ ಸರ್ ಹೆಸರುಗಳು, ಸುಮಾರಿದೆ. ಅವ್ರು ಹೇಳ್ತಾ ಇದಾರೆ ಬ್ಲಡ್ ಟೆಸ್ಟ್. ನಾನು ಒಬ್ಬ ಕ್ರಿಕೆಟರ್ ಸರ್, ನಂದು ಎವ್ರಿ 5 months 6 months ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ಕ್ರಿಕೆಟರ್ ಅದು ಆಂಟಿ ಡೋಪಿಂಗ್ ಟೆಸ್ಟ್ ಆಗುತ್ತೆ. ನನ್ನ ಇವರು ಒಂದು ಅಲಿಗೇಷನ್ ಮಾಡಿದ್ದಾರೆ ನಾನು ಗಾಂಜಾ ಮಾಡ್ತೀನಿ ಅಂತ. ನಾನು ಐ ಪಿ ಎಲ್ 8 ವರ್ಷದಿಂದ ಆಡ್ತಾ ಇದ್ದೀನಿ, ನಂದ ಒಂದು ರೆಕಾರ್ಡ್ ಇಲ್ಲ, ನಂದು ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಅಂತ ನನ್ನ ಇಡೀ IPL ಕೆರಿಯರ್ ಅಲ್ಲಿ ಇಲ್ಲ. ಈ ತರ ಅಲಿಗೇಷನ್ ಮಾಡಿ ನನ್ನ ಕ್ರಿಕೆಟ್ ಕರಿಯರ್ ನ ಸರ್ವನಾಶ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಒಬ್ಬ ಕ್ರಿಕೆಟರ್, ಪಾಪ ಸರ್, ಒಬ್ಬ ಜೂನಿಯರ್ ಕ್ರಿಕೆಟರ್ ಮೇಲೆ ಅರೆಸ್ಟ್ಮೆಂಟ್ ಹಾಕಿದ್ದಾರೆ, ಇವರು ಹಾಕ್ಬಿಟ್ಟು ಆ ಹುಡುಗನ ಕ್ರಿಕೆಟ್ ಕೆರಿಯರ್ ಹಾಳು ಮಾಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕೇಸ್ ರನ್ನಿಂಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.